ಪಾಯಿಂಟ್ ಪಾಯಿಂಟ್ ಟು ಈಗ ಅವ್ರು ಕೇಳ್ತಾ ಇದ್ದಂತ ಉಳಿಸ್ಕೊಳ್ಳಕ್ ಹೋಗಿದ್ದಾರೆ ಬಟ್ ಡಿ ಕೆ ಅಸ್ತಿತ್ವ ಉಳಿಸಿಕೊಳ್ಳುವ ಡಿ ಕೆ ಶಿವಕುಮಾರ್ ಅವರು ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತ ಅನಿವಾರ್ಯತೆ ಇಲ್ಲ ಸರ್ ಪಿಯವರು ಡಿ ಕೆ ಶಿವಕುಮಾರ್ ಅವರು ಕೊಡುವ ಹೊಡೆತಕ್ಕೆ ಕರ್ನಾಟಕದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡ್ರೆ ಸಾಕು ಅಂತ ಒದ್ದಾಡ್ತಾ ಇದ್ದಾರೆ ಜೆಡಿಎಸ್ನವ್ರು ಎಲ್ಲೋ ಪಾಪ ರೆಸಾರ್ಟ್ ಕಡೆ ಹೊರಟಿದ್ದಾರೆ ಅಂತ ಕೇಳ್ಪಟ್ಟೆ ಅದೆಲ್ಲ ಯಾಕೆ ಅಂದ್ರೆ ತಮ್ಮ ತಮ್ಮ ಅಸ್ತಿತ್ವಗಳನ್ನ ಕಾಯ್ದುಕೊಳ್ಳೋದು ಪಾಪ ಅವರಿಗೆ ಸಂಕಟ ಆಗಿದೆ ಆ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂತ್ಕೇರಿಸ್ತಾ ಇದ್ದಾರೆ ಅಂತ ಪಾಪ ಅವರಿಗೆ ಭಯ ಆಗಿದೆ ಸೊ ಅದಕ್ಕೆ ನಿಮ್ಮೇಲೆ ಆಗ್ತಿದಾರಾ ಅಲ್ಲ ಅದಕ್ಕೆ ಅವರೇನು ಅಂತಂದ್ರೆ ರಿವರ್ಸ್ ತೋರಿಸೋದು ಇಲ್ಲ ಇಲ್ಲ ಅವ್ರಿಗೆ ಭಯ ಇದೆ ಅವ್ರಿಗೆ ಭಯ ಇದೆ ಅಂತ ಸೊ ಬಹಳ ಮುಖ್ಯವಾಗಿ ಏನು ಅಂದ್ರೆ ಸರ್ ನನಗೆ ಬಹಳ ನಗು ಬರೋದೇನು ಅಂದ್ರೆ ಆಗ್ಲೇ ಮಾತನಾಡಿ ಯಾಕೆ ಯಾಕೆ ಅಸ್ತಿತ್ವದ ವಿಚಾರ ಬರುತ್ತೆ ಅಂತಂದ್ರೆ ಹೇಳಿ ಸರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಆಸೆ ಇಟ್ಕೊಂಡೇ ಡಿ ಕೆ ಶಿವಕುಮಾರ್ ಈ ಚುನಾವಣೆಗೆ ಹೋಗಿದ್ದು ಎಲ್ಲರೂ ಕೂಡ ಬಹಿರಂಗವಾಗಿದೆ ಓಪನ್ ಅಪ್ ಹೇಳ್ಕೊಂಡಿದ್ದಾರೆ ತಮ್ಮ ಸಮುದಾಯಗಳಲ್ಲಿ ನನಗೊಂದು ಅವಕಾಶ ಬೇಕು ಅಂತ ಹೇಳಿ ಅದು ಸಿಗದೆ ಇದ್ದಾಗ ಸಹಜವಾಗಿ ಲೋಕಸಭೆ ಚುನಾವಣೆ ಆದಮೇಲೆ ಒಂದು ಟಾಕ್ ಕೂಡ ಬಂದಿತ್ತು ನಿಮ್ಮ ಶಾಸಕರು ಸಚಿವರುಗಳೆಲ್ಲ ಮಾತನಾಡಿರೋ ಹೇಳಿಕೆಗಳು ಕೂಡ ಇದಾವೆ ಬಹಿರಂಗವಾಗಿ ಇದೆ ಸೊ ಹೀಗಿರಬೇಕಾದ್ರೆ ಈಗ ಸಿಗಲ್ಲ ನಾನೇ ಇರ್ತೀನಿ ಐದು ವರ್ಷ ಅನ್ನುವಂಥ ಸಿದ್ದರಾಮಯ್ಯನವರ ಹೇಳಿಕೆ ಒಂಚೂರು ವಿಚಲಿತರನ್ನಾಗಿ ಮಾಡಿರಬಹುದಲ್ವಾ ನೋಡಿ ಮಾಡಿಲ್ಲ ಅಂತೀರಾ ಹಾಗಲ್ಲ ಹಾಗಲ್ಲ ಒಂದೇನು ಗೊತ್ತಾ ಸರ್ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಸಿದ್ದರಾಮಯ್ಯವರಾಗ್ಲಿ ಅವರೇನೋ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಅರ್ಥ ಅವ್ರ ನಡುವೆ ಯಾವುದು ಕೋರ್ಡಿನೇಷನ್ ಇಲ್ಲ ಅಂತ ತಿಳ್ಕೊಳ್ಬಿಡಿ ಸಪ್ಲಿಮೆಂಟರಿಯಾಗಿ ಹೇಳ್ತಾ ಇದೀನಿ ಆಗಿ ಹೇಳ್ತಾ ಇದ್ದೀನಿ ಪರಮೇಶ್ವರ್ ಅವ್ರ ಸಭೆಯಲ್ಲಿ ಮಾಡ್ತಾರೆ ಸತೀಶ್ ಜಾರಕಿಹೊಳ ಇನ್ನೊಂದ್ ಕಡೆಗೆ ಬೆಳವಣಿಗೆ ನಡೆಯುತ್ತೆ ಸರಿ ರಾಜಣ್ಣ ಅವ್ರ ಇನ್ನೊಂದ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಳುಗಾಡಿಸುವಂತ ಹೇಳಿಕೆಗಳಲ್ವಾ ಹೇಳಿಕೆ ಸತ್ಯ ಆಗ್ಲಿ ಅಂತ ನಾನ್ ಹೇಳ್ತೀನಪ್ಪ ಈಗ ಈ ಬಾರಿ ನಮ್ ಚರಣ್ ಗೌಡ್ರು ಎಂ ಪಿ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದಾರೆ ಅವ್ರ ಅಸ್ತಿತ್ವದ ಪ್ರಶ್ನೆಯನ್ನ ಎತ್ತಿದ್ರು ಅಸ್ತಿತ್ವ ಅಲುಗಾಡ್ತಾ ಇದೆ ಅನ್ನೋದಕ್ಕೆ ಕಾರಣಗಳಿವಿಷ್ಟು ಇದಾವೆ ಅಂತ ಹೇಳಿ ಸರೌಂಡಿಂಗ್ ಪರಮೇಶ್ವರ್ ಅವರು ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ಸ್ಗಳೇ ಡಿ ಕೆ ಶಿವಕುಮಾರ್ ಸರೌಂಡಿಂಗ್ ಅಲ್ಲಿ ಇದೆ ಈ ಹೇಳಿಕೆಗಳು ಅಸ್ತಿತ್ವವನ್ನು ಅಳಗಾಡಿಸ್ತಾ ಇಲ್ವಾ ಯಾವ ಹೇಳಿಕೆಗಳು ಕೂಡ ಯಾರ ಅಸ್ತಿತ್ವವನ್ನು ಕೂಡ ಅಲ್ಲಾಡಿಸುವ ಹೇಳಿಕೆಗಳಲ್ಲ ತಮ್ಮ ತಮ್ಮ ಅಭಿಪ್ರಾಯವನ್ನ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ ವ್ಯಕ್ತಪಡಿಸಿದ್ದಾರೆ ಅಭಿಪ್ರಾಯ ಯಾರು ಒಬ್ಬರ ಅಭಿಪ್ರಾಯದಿಂದಲೇ ಪಕ್ಷ ಯಾವುದೋ ಒಂದು ದಿಕ್ಕನ್ನು ತಗೊಳ್ಳುತ್ತೆ ಅಂತಲೂ ಅಲ್ಲ ಮತ್ತು ಎಲ್ಲರ ಅಭಿಪ್ರಾಯವನ್ನು ಕೇಳಿಯೇ ಪಕ್ಷ ತೀರ್ಮಾನ ತಗೊಳ್ಳುತ್ತೆ ಅನ್ನೋದು ಸತ್ಯ ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರೀತಿಸುವಂತ ಜನ ಅವ್ರ ಬಗ್ಗೆನೂ ಮಾತನಾಡ್ತಾರೆ ಸಿದ್ದರಾಮಯ್ಯ ಅವ್ರನ್ನ ಪ್ರೀತಿಸುವಂತ ಜನ ಅವ್ರ ಬಗ್ಗೆನೂ ಮಾತನಾಡ್ತಾರೆ ಆದ್ರೆ ಈಗ ಮಗು ಹೆಂಗೆ ಅಂದ್ರೆ ನಿಂಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನ ಅಂತ ಕೇಳಿದ್ರೆ ಮಗು ನನ್ಗೆ ಅಪ್ಪ ಇಷ್ಟ ಅಂತ ಮಗಳು ಹೇಳ್ತಾಳೆ ಅಮ್ಮ ಇಷ್ಟ ಅಂತ ಮಗ ಹೇಳ್ತಾನೆ ಅದರ ಅರ್ಥ ಅಪ್ಪನ್ ಕಂಡ ದ್ವೇಷ ಅಮ್ಮನಿ ಮಗಳಿಗಿದೆ ಅಥವಾ ಅಮ್ಮನ್ ಕಂಡ ದ್ವೇಷ ಅಪ್ಪ ಇದೆ ಅನ್ನೋ ಅರ್ಥ ಅಲ್ಲ ಸರ್ ತಾಯಿ ತಂದ್ ನನಗೆ ಅಮ್ಮ ಇಷ್ಟ ಅಂತ ಹೇಳ್ಬೋದು ನಿಮಿಷ ಯಾವ ಮಗುನೂ ಕೂಡ ಅಪ್ಪ ಕೆಲ್ಸಕ್ ಹೋಗ್ಬೋಡ ಮನೆಯಲ್ಲಿ ಅಮ್ಮ ನೀ ಕೆಲ್ಸಕ್ ಹೋಗು ಅಂತ ಎಲ್ಲೂ ಹೇಳಲಿಲ್ಲ ನೀನ್ ಬಿಡು ನಾನು ಇನ್ನೊಬ್ರು ಹೇಳಿಲ್ಲ ಇಲ್ಲಿಯೂ ಕೂಡ ಆ ತರದ ಹೇಳಿಕೆಗಳು ಯಾವುದೂ ಇಲ್ಲ ಹೇಳಿದ್ದಾರೆ ಅಭಿಪ್ರಾಯವನ್ನ ಕೊಟ್ಟಿದಲ್ಲ ಈ ಬಹುಮತ ಯಾಕೆ ಇಷ್ಟು ಬೇಗ ವೇಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಳಗಿನ ಕಚ್ಚಾಟದಿಂದ ಏನಾದ್ರೂ ಕಚ್ಚಾಟ್ಕೊಳ್ಳಿ ನೀವು ಹೇಳದ ನಾಲ್ಕು ಗೋಡೆ ಮಧ್ಯದಲ್ಲಿ ಅಂತ ಇದು ಸೊ ಹಾಗಿದ್ದಾಗ ಇದನ್ನೆಲ್ಲ ಕೇಳಬೇಕಾಗಿದ್ದು ಈಗ ನೀವೇ ರೈಸ್ ಮಾಡಿದ್ರಲ್ವಾ ಬರದ ವಿಚಾರ ರೈಸ್ ಮಾಡಿದ್ರು

ಇವೆಲ್ಲ ಪ್ರಶ್ನೆಗಳು ಎತ್ತಬೇಕಲ್ವಾ ಹೌದು ವಿರೋಧ ಪಕ್ಷದ ನಾಯಕ ಬಗ್ಗೆ ನೀವು ಕೇಳ್ತಾ ವಿರೋಧ ಪಕ್ಷದ ನಾಯಕ ಅವ್ರಿಗೆ ಇಷ್ಟು ಕೇಳ್ತಾ ಪ್ರಶ್ನೆ ಕೇಳ ವಿರೋಧ ಪಕ್ಷದ ಬೆಳಕಾಗಿ ಬರ್ತಾರೆ ಕ್ರೈಸಿಸ್ ಆಗಿದ್ಯಾ ನೀವು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳು ಇಟ್ಕೊಂಡು ರಾಜ್ಯದಲ್ಲಿ ನೀವು ಒಬ್ಬ ಪ್ರಜೆಯಾಗಿ ನಾನು ಕೇಳ್ತಾ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದ್ರೆ ಒಬ್ಬ

ಭರತ್ ಬಗ್ಗೆ ಮಾತಾಡಿದ್ವಿ ವಿದ್ಯುತ್ ಸಮಸ್ಯೆ ಬಗ್ಗೆ ಮಾತಾಡಿದಾರೆ ನಾವೆಲ್ಲ ಮಾತಾಡ್ತಾ ಇದ್ ಜನರ ಗುಡ್ಡೆ ಹಾಕೊಂಡು ಇಷ್ಟು ಜನ ಹದಿನೇಳು ಜನ ಗುಡ್ಡೆ ಹಾಕೊಂಡು ಅಷ್ಟು ಜನ ಮಾತಾಡಿದಕ್ಕೆ ಅಟ್ಲೀಸ್ಟ್ ಈಗಾದ್ರೂ ಸ್ವಲ್ಪ ಎಚ್ಚರಿಕೆ ಆಗಿದೆ ಭಾಸ್ಕರ ಸರ್ ನಮ್ಮ ಹತ್ರ ಒಬ್ಬ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡಿ ನಮ್ಮಲ್ಲಿ ಕಿತ್ತಾಟಗಳೇ ಜಾಸ್ತಿ ಆಗಿದಾವೆ ಹಾಗಾಗಿ ಒಬ್ಬ ಲೀಡರ್ ಈಗೋ ಜಾಸ್ತಿ ಆಗಿದೆ ನಮ್ಮ ಪಕ್ಷದಲ್ಲಿ ಒಬ್ಬ ನಾಯಕರನ್ನ ನೇಮಕ ಮಾಡಕ್ ಆಗ್ತಿಲ್ಲ ಅಂತ ಒಪ್ಕೊಳ್ಳಿ

ಅಸ್ತಿತ್ವಕ್ಕೂ ಯಾಕೆಂದ್ರೆ ಹತಾಶೆಯ ಮಾತುಗಳನ್ನ ಹೆಂಗೆ ಯಾಕೆ ಯಾಕೆ ಆಡಿದ್ರು ಅಂದರೆ ನನಗೆ ಅಧಿಕಾರ ಸಿಗುತ್ತೋ ಇಲ್ಲವೋ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನಕ್ಕೆ ಒಳ್ಳೆ ಕೆಲಸ ಮಾಡೋಣ ಸಮಾಜಮುಖಿ ಕೆಲಸಗಳು ಮಾಡೋಣ ಅಂತ ಹತಾಶೆಯ ಮಾತುಗಳು ಹೇಳಿದ್ರು ಅಥವಾ ಒಬ್ಬ ಅಸ್ತಿತ್ವ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಿ ನನಗೆ ಪದವಿ ಸಿಗುತ್ತೋ ಇಲ್ಲವೋ ಅದು ಡೌಟ್ ಇದೆ ನನಗೆ ಪದವಿ ಸಿಗುತ್ತಿದೆಯ ಅಂತ ಡೌಟ್ ಇದೆ ಅಂತ ನೀವು ಕೇಳ್ತಾ ಇದ್ದಿದ್ದೀರೋ ಜನರಿಗೋಸ್ಕರ ಕೆಲಸ ಅಲ್ಲ ಹೌದು ಡಿ ಕೆ ಶುಕ್ರಮಾರ್ ಅದನ್ನ ಹೇಳಿದ್ರು ನನ್ನ ಸಿಗುತ್ತೋ ಇಲ್ವೋ ನನಗೆ ಜನಗೊಂದು ಇದೆ ಸರ್ ಯಾರಿಗೆ ಮಾನ್ಯ ನಿಕೇತ್ ಅವ್ರಿಗೆ ಒಂದು ಕ್ವೆಶ್ಚನ್ ಇದೆ ನಿಮ್ಮ ನಿಮ್ಮ ಐದು ವರ್ಷ ಹೆಂಗ್ ಬರುತ್ತೆ ಅಸ್ತಿತ್ವನೇ ಸರ್ ನನಗೆ ಪದವಿ ಸಿಗ್ತಾ ಇಲ್ಲ ಅಂತ ಬಂದ್ರೆ ಈ ಡಿಪ್ರೆಷನ್ ಡಿ ಹೇಳಿದ್ರು ನನಗೆ ಅಧಿಕಾರ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಬೇಕು ಅಂತ ಎಲ್ಲಾದ್ರು ಕೇಳಿದಾರ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರು ಇಲ್ಲಿ ಎರಡೂವರೆ ವರ್ಷ ಆದ್ಮೇಲೆ ನಾನೇ ಅವ್ರು ಇಕ್ಬಾಲ್ ಹುಸೇನ್ ಹೇಳಿದ್ರು ಇಕ್ಬಾಲ್ ಹುಸೇನ್ ಮಾತಾಡ್ತಾರೆ ಸರ್ ಗೌರವಾನ್ವಿತ ರಾಮನಗರದ ಶಾಸಕರು ಮತ್ತೆ ಹಿಂಬಾಲಕರಾದಂತ ಸನ್ಮಾನ್ಯ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಲೋಕಸಭೆಯಲ್ಲಿ ಯಾಕ್ರಿ ಎರಡೂವರೆ ವರ್ಷ ಆಮೇಲೆ ಶಿವಗಂಗಾ ಅವರು ಹೇಳ್ತಾರೆ ಚೆನ್ನಗಿರಿ ಅವರು ಯಾಕ್ರಿ ಎರಡೂವರೆ ವರ್ಷ ಲೋಕಸಭೆ ಎಲೆಕ್ಷನ್ ಆಗಿದ ತಕ್ಷಣ ಡಿ ಕೆ ಸಾಹೇಬರು ಸಿಎಂ ಆಗ್ತಾರೆ ಅಂತ ಅಭಿಪ್ರಾಯ ನಿಮ್ ಪಕ್ಷದ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೆನ್ ನೆನ್ಪಿದ್ಯಾ ನೀವೇ ಆಯ್ಕೆ ಮಾಡಿದಂತ ರಾಜ್ಯಾಧ್ಯಕ್ಷ ಅಲ್ವಾ ಸಿಎಂ ಅವರೇ

ಡಿಕ್ಟೇಟರ್ ಜೊತೆಗೆ ಇನ್ನೊಬ್ಬ ಡಿಕ್ಟೇಟರ್ ನಾವು ಹೊರಟಿದ್ರೆ ಚರಣಗೌಡ್ರೆ ಚರಣಗೌಡ್ರೆ ನಿಕೆ ನಿಕೆ ನಿಕೆ